गरी गरी अबिच्ची गरी गरी अबिच्ची कामना विल्लू नडुपरिया हरिदु हूमळे सुरिदु कल्लुगळु ओडदाव मोळकि मोळकि किरणुगळु चिगताव बेदकि कल्लुगळु ओडदाव मोळकि मोळकि किरणुगळु चिगताव बेदकि बिद्दावु कनसुगळु हगल कुणिदावु कुणिदावु नविल हुच्चेंदु ಪ್ರಶಸ್ತಿ ಪುರಸ್ಕೃತರ ಪರಿಚಯ ಪುಸ್ತಕ ಈಗ ಬಿಡುಗಡೆ ಆಗ್ತಾ ಇದೆ. ಸನ್ಮಾನ್ಯ ಸಚಿವರಾದ ಶ್ರೀಮತಿ ಉಮಾಶ್ರೀಯವರು ಪ್ರಶಸ್ತಿ ಪುರಸ್ಕೃತರ ಪರಿಚಯ ಪುಸ್ತಕವನ್ನು ಈಗ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಈ ಪರಿಚಯ ಪುಸ್ತಕ ಬರೇ ಮಾಹಿತಿಯ ಕೋಶವಲ್ಲ, ಇದು ಒಂದು ಕಲಾಕೃತಿಯಂತೆ ಕಂಗೊಳಿಸಬೇಕು ಅಂತ ಹೇಳಿ ಇದನ್ನು ಅತ್ಯಂತ ಆಸ್ಥೆಯಿಂದ ನಿರ್ಮಾಣ ಮಾಡಲಾಗಿದೆ. ಒದಗಿಸುತ್ತೆ. ಪ್ರಾಯೋಗಿಕವಾಗಿ ಈಗಾಗಲೇ ಎರಡು ಕಡೆ ಈ ಕಾರ್ಯಕ್ರಮ ನಡೆಸಲಾಗಿದೆ. ಮೈಸೂರು ಮತ್ತು ಬೆಳಗಾವಿ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿವೆ. ಹಾಗಾಗಿ ಇನ್ನೂ 10 ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಚಾಲನೆ ನಾವು ಕೈಗೊಳ್ತಾ ಇದ್ದೀವಿ. ವಾಟ್ಸ್ಯಾಪ್ನ ಮೂಲಕವೂ ಕೂಡ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಯುವಕಾವ್ಯ ಅಭಿಯಾನ ಅಂತಕ್ಕಂಥ ಇನ್ನೊಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದೆ. ಪದವಿ ಪೂರ್ವ ತರಗತಿ ಮಕ್ಕಳನ್ನು ಕಾವ್ಯಕ್ಷೇತ್ರಕ್ಕೆ ಸೆಳೆಯೋದು ಈ ಯೋಜನೆಯ ಮುಖ್ಯ ಉದ್ದೇಶ. ರಾಜ್ಯದ 30 ಜಿಲ್ಲೆಗಳನ್ನು ಒಳಗೊಳ್ಳುವ ಯೋಜನೆ ಇದು. ಅಕ್ಕಪಕ್ಕದ 2 ಜಿಲ್ಲೆಗಳಲ್ಲಿ ಸುಮಾರು 25 ಕಾಲೇಜುಗಳನ್ನು ಗುರುತಿಸಿ ಪ್ರತಿ ಕಾಲೇಜಿನಿಂದ 2 ವಿದ್ಯಾರ್ಥಿಗಳನ್ನು ಆಹ್ವಾನಿಸಿ ಕಾರ್ಯಕ್ರಮದಲ್ಲಿ ತೊಡಗಿಸಲಾಗುತ್ತೆ. ಈ ಶಿಬಿರಕ್ಕೆ ಹೊರಗಿನ 25 ಮಂದಿಗಳನ್ನು ಕೂಡ ಸೇರಿಸಿಕೊಳ್ಳಲಾಗುತ್ತೆ. ಅಂದರೆ ಶೈಕ್ಷಣಿಕ ವಲಯದಲ್ಲಿರುವ ವಿದ್ಯಾರ್ಥಿಗಳು, ಯುವ ವಿದ್ಯಾರ್ಥಿಗಳು ಮತ್ತು ಕಾವ್ಯಾಸಕ್ತಿಯನ್ನು ಹೊಂದಂಥ ಸಾರ್ವಜನಿಕ ವಲಯದಿಂದ ಬಂದಂಥ ಯುವಕರು, ಅವರು ಕೂಡ ಇದರಲ್ಲಿ ಸೇರ್ಪಡೆಯಾಗ್ತಾರೆ. ಗೌರವ ಪ್ರಶಸ್ತಿಗೆ ಅರ್ಹರಾದ ಎಷ್ಟೋ ಮಂದಿ
ಹಿರಿಯ ಸಾಹಿತಿಗಳು ಕರ್ನಾಟಕದಲ್ಲಿ ಇದ್ದಾರೆ ಆ ವಿಷಯ ತಮ್ಮೆಲ್ಲರಿಗೂ ಗೊತ್ತು. ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸುವ ದಿಶೆಯಲ್ಲಿ 10 ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ಈ ವರ್ಷದಿಂದ ಸ್ಥಾಪಿಸಲಾಗಿದೆ. ಸಾಹಿತ್ಯಶ್ರೀ ಪ್ರಶಸ್ತಿಗೆ ಭಾಜನರಾದವರನ್ನು ಅಭಿನಂದಿಸುತ್ತಾ ಮುಂದೆ ನಿಯಮದ ಪ್ರಕಾರ ಅವರು ಗೌರವ ಪ್ರಶಸ್ತಿಗೂ ಅರ್ಹರಾಗ್ತಾರೆ ಅನ್ನುವ ಸಂಗತಿಯನ್ನು ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಧ್ಯಕ್ಷರ ಸತತ ಪ್ರಯತ್ನದ ಫಲ ಈ ಸಾಹಿತ್ಯಶ್ರೀ ಪ್ರಶಸ್ತಿ ಅಂತ ಹೇಳೋದು ಹೆಮ್ಮೆಯ ಸಂಗತಿ. ಈ ಪ್ರಶಸ್ತಿ ಬಗೆಗೆ ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಮುಂದೆ ವಿವರವಾಗಿ ತಿಳಿಸ್ತಾ ಇದ್ದಾರೆ. ಯೋಜನೆಗಳನ್ನು ರೂಪಿಸೋದಕ್ಕೆ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ ಮಾಲ್ಗತ್ತಿಯವರ ಮೌಲಿಕವೂ ರಚನಾತ್ಮಕವೂ ಆದ ದೂರದೃಷ್ಟಿ ಕೆಲಸ ಮಾಡಿದೆ ಅನ್ನೋದನ್ನು ನಾವು ನೆನೆಯಲೇಬೇಕು. ಗೌರವ ಪ್ರಶಸ್ತಿ ಹಾಗೂ ಸಾಹಿತ್ಯಶ್ರೀ ಪ್ರಶಸ್ತಿಗಳ ನೆನಪಿನ ಕಾಣಿಕೆಗೆ ಅವರು ಒಂದು ಹೊಸ ರೀತಿಯ ಮೆರುಗನ್ನು ನೀಡಿ ಅವರ ಕಲ್ಪನೆಯನ್ನು ಅಲ್ಲಿ ಹರಿಯಬಿಟ್ಟಿದ್ದಾರೆ. ಹಾಗಾಗಿ ಆ ಮೂರ್ತಿಯನ್ನು ಯಾವುದೇ ಮನೆಯಲ್ಲಿ ಸಾಹಿತ್ಯಶ್ರೀಯಾಗಲಿ ಗೌರವ ಪ್ರಶಸ್ತಿಯಾಗಲಿ ಸ್ಥಾಪಿಸೋದು ಅತ್ಯಂತ ಶೋಭಾಯಮಾನವಾದ ಒಂದು ಸಂಗತಿ. ವಿಚಾರ ಸಂಕಿರಣಗಳು, ಸಂವಾದಗಳು ಹಾಗೂ ಕಮ್ಮಟಗಳು ಎಂದಿನಂತೆ ಅಕಾಡೆಮಿಯಿಂದ ನಡೀತಾ ಇವೆ. ಹೊಸದಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ತಮ್ಮ ಕಾರ್ಯಭಾರದ ರೀತಿ ರಿವಾಜನ್ನು ತಿಳಿದುಕೊಳ್ಳೋದಕ್ಕೆ ಅಧ್ಯಕ್ಷರು ಕೆಲವಾರು ತಿಂಗಳುಗಳನ್ನು ವಿನಿಯೋಗಿಸುವುದು ವಾಡಿಕೆ. ಆದರೆ ತಮ್ಮ ಸಕಾರಾತ್ಮಕ ಧೋರಣೆ ಹಾಗೂ ಡೈನಮಿಸಮ್ಗೆ ಹೆಸರಾದಂಥ ಡಾಕ್ಟರ್ ಮಾಲ್ಗತ್ತಿಯವರು ಮಹತ್ವದ ಹಾಗೂ ಮಹತ್ವಾಕಾಂಕ್ಷೆಯ ಕ್ರಿಯಾ ಯೋಜನೆಗಳು ತಡಮಾಡದೆ ಟೇಕಾಫ್ ತೆಗೆದುಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಅವರು ಒತ್ತು ಕೊಟ್ಟಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು. ಈ ಎಲ್ಲ ಯೋಜನೆಗಳ ಮಹತ್ವವನ್ನರಿತು ಇದಕ್ಕೆಲ್ಲ ಒಪ್ಪಿಗೆ ನೀಡಿ ಪ್ರೋತ್ಸಾಹಿಸಿರುವ ಸನ್ಮಾನ್ಯ ಸಚಿವರಿಗೂ ಮಾನ್ಯ ನಿರ್ದೇಶಕರು ಕೃತಜ್ಞತೆಗಳನ್ನು ಸಮರ್ಪಿಸಿ ಈ ಪ್ರಾಸ್ತಾವಿಕ ನುಡಿಗಳಿಗೆ ಮುಕ್ತಾಯ ಹಾಡುತ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. 2017 ಸಾಲಿನ ಗೌರವ ಪ್ರಶಸ್ತಿಗೆ ಭಾಜನರಾದ 5 ಜನ ಹಿರಿಯರನ್ನ ನಾಡಿನ ಪರವಾಗಿ ಈ ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ, ಅಕಾಡೆಮಿಯ ಪರವಾಗಿ, ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಸಾಹಿತ್ಯ ಜಂಗಮರ ಪರವಾಗಿ ಅಭಿನಂದಿಸ್ತಾ, ಮೊದಲನೆಯದಾಗಿ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರನ್ನು ಗೌರವಿಸ್ತಕ್ಕಂಥ ಸಂದರ್ಭ ನಮ್ಮದು. ಉಡುಪಿ ಜಿಲ್ಲೆಯ ಅಂಬಲಪಾಡಿಯಲ್ಲಿ 1936 ಜನನ. ವಿದ್ವಾಂಸರಾದ ತರ್ಕಕೇಸರಿ ಶ್ರೀ ನಾರಾಯಣಾಚಾರ್ಯರ ಸುಪುತ್ರರು. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಬಾಲ್ಯದಿಂದಲೇ ಗೋವಿಂದಾಚಾರ್ಯರದು ಅಪಾರ ಬುದ್ಧಿವಂತಿಕೆ. ವೈದಿಕ ಶಿಕ್ಷಣಕ್ಕೆ ಅಪ್ಪನೇ ಮೊದಲ ಗುರು. ಅನಂತರದು ಪ್ರಾಜ್ಞ ಮಠಾಧೀಶರ ಜ್ಞಾನದ ನೆರಳುನಂಜೆ ಗೋವಿಂದಾಚಾರ್ಯರು. ಪ್ರಖರ ವಿಚಾರವಂತರು, ವಾಗ್ಮಿಗಳು, ಲೇಖಕರು, ಅನುವಾದಕರು. ಇದುವರೆಗೆ ಕನ್ನಡದಲ್ಲಿ 64, ಸಂಸ್ಕೃತದಲ್ಲಿ 24 ಕೃತಿಗಳನ್ನು ರಚಿಸಿರ್ತಕ್ಕಂಥ ನಾಡಿನ ಹೆಮ್ಮೆಯ ಪುತ್ರರು, ಅಕಾಡೆಮಿಯ ಗೌರವ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಪ್ರೀತಿಯ ಕವಿ ಸೋಮಶೇಖರ್ ಇಮ್ರಾಪುರ್, ಸಂಶೋಧಕ, ಪ್ರಾಧ್ಯಾಪಕ, ಅಂಕಣಕಾರ ಹಾಗೂ ಜನಪದ ತಜ್ಞ ಪ್ರೊಫೆಸರ್ ಸೋಮಶೇಖರ್ ಇಮ್ರಾಪುರ್ ಅವರದು ಬಹುಮುಖ ಪ್ರತಿಭೆ. ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ಕೃಷಿಗೈದು ಗಟ್ಟಿ ಫಸಲುಗಳನ್ನು ಓದರಿಗೆ ತೋರುಗಾಣಿಸಿದವರು. ಗದಗ ಜಿಲ್ಲೆಯ ಅಬ್ಬಿಗೆರೆ ಹುಟ್ಟೂರು. 1940 ಜನನ. ಚಿನ್ನದ ಪದಕದೊಂದಿಗೆ ಪದವಿಯ ಪೂರೈಕೆ. ಕನ್ನಡ ಕಾವ್ಯ ವಿಮರ್ಶೆ, ಜನಪದ ಕಲೆ, ಸಾಹಿತ್ಯ ಸಂಗ್ರಹ, 40 ಅಧಿಕ ಕೃತಿಗಳ ಕಾಣಿಕೆ. ಎಲ್ಲ ಕೃತಿಗಳಲ್ಲಿಯೂ ಗ್ರಾಮೀಣ ಸಾರ, ಜನಪದದ ಸೊಗಡು, ನಿರರ್ಗಳ ಮಾತು, ಮೊನಚಾದ ಬರಹ, ನಿಷ್ಠುರ ನಿರ್ಭೀತ ಪ್ರವೃತ್ತಿಯ ವಿಚಾರ ಸರಣಿ, ಸಾಮಾಜಿಕ ಸಾವಯವ ಪ್ರಜ್ಞೆ, ಹೋರಾಟದ ಮನೋಭಾವ ಮತ್ತು ವಿನೋದ ಪರತೆ ಅವರ ಹೆಚ್ಚುಗಾರಿಕೆ. ಕನ್ನಡ ಅಧ್ಯಯನ ಪೀಠ, ಜನಪದ ಅಧ್ಯಯನ ವಿಭಾಗ, ವಿಶ್ವವಿದ್ಯಾಲಯದ ಸೆನೆಟ್ ಸಿಂಡಿಕೇಟ್ ಮೆಂಬರಾಗಿ, ಕಲಾನಿಕಾಯದ ಡೀನ್ರಾಗಿ ಅವರು ಮಾಡಿರ್ತಕ್ಕಂಥ ಸೇವೆ ಅನುಪಮ. ಬೆಳದಿಂಗಳು, ಬೆಂಕಿ ಬಿರುಗಾಳಿ ಹಾಗೂ ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ ಅವರ ಅದ್ಭುತವಾದ ಕೃತಿಗಳು. ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಎಚ್ ಜೆ ಲಕ್ಕಪ್ಪಗೌಡರ ಅಕ್ಷರ ಸಂಸ್ಕೃತಿಯಲ್ಲಿ ಮೈದಳೆದ ಪ್ರತಿಭೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಅಲಪನಾಯಕನ ಹಳ್ಳಿಯಲ್ಲಿ 1939 ಮೇ 8 ಜನನ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪದವಿ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ. ಶ್ರೀರಾಮಾಯಣ ದರ್ಶನಂ ಒಂದು ವಿಮರ್ಶಾತ್ಮಕ ಅಧ್ಯಯನ ಮಹಾಪ್ರಬಂಧಕ್ಕೆ PhD ಪದವಿ. ಪ್ರೌಢಶಾಲಾ ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭಿಸಿ ಜನಪದದೆಡೆಗೆ ಒಲವು ತೋರಿಸಿದ ಶ್ರೀ ಎಚ್ ಜೆ ಲಕ್ಕಪ್ಪಗೌಡರು ಕನ್ನಡ ನಾಡಿನ ಹೆಮ್ಮೆಯ ಪುತ್ರರು.
ಇಂಗ್ಲಿಷ್ನಲ್ಲಿಯೂ ಕೂಡ ಕೃತಿಗಳನ್ನು ರಚಿಸಿರುವ ಲಕ್ಕಪ್ಪಗೌಡರು 7 ಕವನ ಸಂಕಲನ 2 ಸಣ್ಣ ಕಥೆಗಳ ಸಂಕಲನ 3 ನಾಟಕ 4 ಜೀವನ ಚರಿತ್ರೆ 10 ಸಾಹಿತ್ಯ ವಿಮರ್ಶೆ 7 ಜನಪದ 6 ಮಕ್ಕಳ ಸಾಹಿತ್ಯ ಹೀಗೆ ಒಟ್ಟು 65 ಕೃತಿಗಳು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಕನ್ನಡ ಸಾಹಿತ್ಯ ವಲಯದಲ್ಲಿ ಎನ್ ಎಸ್ ಎಲ್ ಎಂದೇ ಜನಪ್ರಿಯರಾಗಿರುವ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಸಹ್ಯಾದ್ರಿಬಿಡಿನ ಕವಿ ಕನ್ನಡದ ಜನಪ್ರಿಯ ಭಾವಗೀತೆಗಾರ ಮಕ್ಕಳ ಮನವರಳಿಸಿದ ಶಿಶು ಸಾಹಿತಿ ಧ್ವನಸುರುಳಿಕೆ ಧ್ವನಿ ಸುರುಳಿಗಳಲ್ಲಿ ಅವರು ನೀಡಿರತಕ್ಕಂಥ ಕಾವ್ಯ ಯುಗಕ್ಕೆ ಹೊಸ ಆಶಯ ಆಯಾಮವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು 1939 ಅಕ್ಟೋಬರ್ 29ರಂದು ಶಿವಮೊಗ್ಗದಲ್ಲಿ ಇಂಟರ್ಮೀಡಿಯೇಟ್ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಎಂ ಎ ಆನರ್ಸ್ ಹೀಗೆ ಶೈಕ್ಷಣವನ್ನು ಪೂರೈಸಿದ ಅವರು ಆಧುನಿಕ ಕನ್ನಡ ಕಾವ್ಯದಲ್ಲಿ ಪ್ರತಿಮಾ ವಿನ್ಯಾಸವನ್ನು ಕುರಿತು ಮಹಾ ಪ್ರಬಂಧವನ್ನು ರಚಿಸಿರುತ್ತಾರೆ ಹಿರಿಯರು ನವ್ಯ ಸಂಪ್ರದಾಯದ ಕವಿತೆಗಳನ್ನು ಬರೆಯುವುದರಲ್ಲಿ ತೀವ್ರ ಆಸಕ್ತಿಯನ್ನು ತೋರಿಸಿದವರು ಈ ದಿಶೆಯಲ್ಲಿ ಅವರ ಕೊಡುಗೆ ಅನುಪಮವಾಗಿದ್ದು ಭಾವಗೀತೆ ಮಕ್ಕಳ ಗೀತೆಗಳು 18 ಧ್ವನಿ ಮುದ್ರೆಗಳು ಹೊರತಂದಿರುತ್ತಾರೆ ಶಿಶುನಾಳ ಶರೀಫರ ಕಾವ್ಯದ ಪ್ರಚಾರದಲ್ಲಿ ಅವರ ಪಾತ್ರ ಅದ್ಭುತವಾಗಿರತಕ್ಕಂಥದ್ದು ಕಾವ್ಯ ಶಿಶು ಸಾಹಿತ್ಯ ಮತ್ತು ಭಾವಗೀತೆಗಳ ವಲಯದಲ್ಲಿ ಗಮನಾರ್ಹ ಸಾಧನೆ ಮಾಡಿರುವ ಶ್ರೀಯುತ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಮೌಲಿಕ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು 2017 ಸಾಲಿನ ಗೌರವ ಪ್ರಶಸ್ತಿಯನ್ನು ಇಂದು ನೀಡಿ ಹೆಮ್ಮೆ ಪಟ್ಟಿರುತ್ತದೆ ಕಸ್ತೂರಿ ಶಂಕರ್ ಬಾಯರಿಯವರು ಸೂಕ್ಷ್ಮ ಸಂವೇದನಾಶೀಲ ಬರಹಗಾರ್ತಿ ಬದುಕಿನ ಅನುಭವಗಳ ಕುಲುಮೆಯಲ್ಲಿ ಸಾಹಿತ್ಯ ಸುದೆಹರಿಸಿದ ಮಹಿಳಾ ಸಾಹಿತಿ ಕನ್ನಡ ಮತ್ತು ಇಂಗ್ಲಿಷ್ ಉಭಯ ಭಾಷಾ ಲೇಖಕಿ ಕಾವ್ಯ ಕಥೆ ಅನುವಾದ ಅಂಕಣ ಬರಹ ಮುಂತಾದ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿದ ಕಸ್ತೂರಿ ಬಾಯರಿಯವರದು ಉಚಿತ ನ್ಯಾಯಮಂಡಳಿಯಲ್ಲಿ ಸದಸ್ಯಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ಕ್ರೆಡಿಬಲ್ ವಾಯ್ಸ್ ಅಲ್ಲಮನೆಡೆಗೆ ಅವರ ಅದ್ಭುತವಾದ ಕೃತಿಗಳು ಖಲೀಲ್ ಗಿಬ್ರಾನ್ ಅವರ ಅಪರೂಪದ ಅನುವಾದ ಬದುಕಿನ ಅನನ್ಯ ಅನುಭವಗಳನ್ನು ಸಾಹಿತ್ಯದಲ್ಲಿ ಪಡಮೂಡಿಸಿದ ಶ್ರೀಮತಿ ಕಸ್ತೂರಿ ಬಾಯರಿಯವರು ಸಾರಸ್ವತ ಲೋಕಕ್ಕೆ ಸಲ್ಲಿಸಿರುವ ಗಮನಾರ್ಹ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು 2017 ಸಾಲಿನ ಗೌರವ ಪ್ರಶಸ್ತಿಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾಡಿನ ಸಮ್ಮುಖದಲ್ಲಿ ನೀಡಿ ಅಭಿಮಾನವನ್ನು ಪಟ್ಟಿರುತ್ತದೆ ಬದುಕಿನ ಅಪಾರ ಅನುಭವದ ಹಿನ್ನೆಲೆಗಳಲ್ಲಿ ಸಾಹಿತ್ಯ 2017 ಸಾಲಿನಿಂದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸಾಹಿತ್ಯಶ್ರೀ ಎನ್ನುವ ಹೊಸ ಪ್ರಶಸ್ತಿಯೊಂದನ್ನು ಆರಂಭ ಮಾಡಿರೋದು ಈಗಾಗಲೇ ತಮಗೆಲ್ಲ ತಿಳಿದಿದೆ ಈ ಪ್ರಶಸ್ತಿಯನ್ನು 2017 ಸಾಲಿನಲ್ಲಿ 10 ಜನ ಸಾಹಿತ್ಯ ಚೇತನಗಳು ಪಡೆದಿದ್ದಾರೆ ಅವರನ್ನು ಈಗ ನಾವು ಸಾಹಿತ್ಯ ಅಕಾಡೆಮಿ ವತಿಯಿಂದ ಗೌರವಿಸಲಿದ್ದೇವೆ ಮೊದಲಿಗೆ ಪ್ರೊಫೆಸರ್ ಧರಣೇಂದ್ರ ಕುರ್ಕುರಿಯವರು ಇವರು ಕನ್ನಡದ ಪ್ರಸಿದ್ಧ ಕವಿ ಅನುವಾದಕರು ಕವಿಗಳು ಆಗಿ ಹೆಸರು ಮಾಡಿದ್ದಾರೆ ಇವರು ಹಿಂದಿ ಪ್ರಾಧ್ಯಾಪಕರಾಗಿ ಬೇರೆ ಬೇರೆ ಪದವಿ ಕಾಲೇಜುಗಳಲ್ಲಿ ಕೆಲಸ ಮಾಡಿ ಪ್ರಾಧ್ಯಾಪಕರಾಗಿಯೂ ಹೆಸರು ಮಾಡಿದ್ದಾರೆ ಇವರು ಮೂಲತಃ ಧಾರವಾಡದ ಮುಗದ ಗ್ರಾಮದ ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಮೇಲ್ಬಂದವರು ಕಳೆದ 5 ದಶಕಗಳಿಂದ ಕನ್ನಡ ಸಾಹಿತ್ಯ ಕೃಷಿಯಲ್ಲಿ ತೊಡಗಿ ಇದುವರೆಗೂ 28 ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ ಚಾವುಂಡರಾಯ ವೈಭವ ಓಂ ನಮೋ ಮುಂತಾದ ಕೃತಿಗಳಿಗೆ ಇವರು ಹೆಸರು ಮಾಡಿದ್ದಾರೆ ಕನ್ನಡದಿಂದ ಹಿಂದಿಗೆ ಹಿಂದಿಯಿಂದ ಕನ್ನಡಕ್ಕೆ ಎರಡು ಭಾಷೆಗಳ ನಡುವೆ ಸಾಹಿತ್ಯ ಕೃತಿಗಳನ್ನು ಅನುವಾದ ಮಾಡುವ ಮೂಲಕ ಸಾಂಸ್ಕೃತಿಕ ಕೊಂಡಿಯಾಗಿ ಕೆಲಸ ಮಾಡಿದ್ದಾರೆ ಶ್ರೀ ಫಕೀರ್ ಮೊಹಮ್ಮದ್ ಕಟ್ಪಾಡಿಯವರು ಕನ್ನಡದ ಕತೆಗಳನ್ನು ಓದುವವರಿಗೆ ಅವರ ಹೆಸರು ಚಿರಪರಿಚಿತ ಶ್ರೀಯುತರು ಕಟ್ಪಾಡಿಯಲ್ಲಿ ಬೆಳೆದವರು ಬಿಕಾಂ ಪದವೀಧರರಾಗಿ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಸುಮಾರು 35 ವರ್ಷಗಳ ಕಾಲ ಸೇವೆ ಮಾಡಿ
ನಿವೃತ್ತರಾಗಿದ್ದಾರೆ. ಬಂಡಾಯ ಸಾಹಿತ್ಯ ಸಂಘಟನೆ ಮತ್ತು ಅದರ ಚಿಂತನೆಗಳಿಂದ ಪ್ರಭಾವಿತರಾಗಿ ತಮ್ಮ ಸಾಹಿತ್ಯ ಕೃಷಿಯನ್ನು ನಡೆಸಿದವರು. ಇವರ ಪ್ರಸಿದ್ಧ ಕಥಾ ಸಂಕಲನಗಳೆಂದರೆ ಗೋರಿ ಕಟ್ಟಿಕೊಂಡವರು, ನೋಂಬು, ದಜ್ಜಾಲ, ಪಚ್ಚ ಕುದುರೆ ಮುಂತಾದ ಕಥಾ ಸಂಕಲನಗಳನ್ನು ಪ್ರಕಟಿಸಿ ಕನ್ನಡದ ಕಥಾ ಸಾಹಿತ್ಯದ ರಸಿಕರಲ್ಲಿ ವಿಶೇಷ ಪ್ರಭಾವವನ್ನು ಮೂಡಿಸಿದ್ದಾರೆ. ಕಥೆಗಳಲ್ಲದೇ ಹಲವು ಕಾದಂಬರಿಗಳನ್ನು ಕೂಡ ಅವರು ಪ್ರಕಟ ಮಾಡಿದ್ದಾರೆ. ಹಾಗೆಯೇ ಕೆಲವು ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿ ಕನ್ನಡ ಸಾಹಿತ್ಯ ಸಂವೇದನೆಯನ್ನು ಸೂಕ್ಷ್ಮಗೊಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇವರಿಗೆ ಈಗಾಗಲೇ 3 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕೃತಿ ಬಹುಮಾನಗಳು ಬಂದಿರೋದು ಅವರ ಸಾಹಿತ್ಯದ ಸೇವೆಯ ಮಹತ್ವವನ್ನು ಕೂಡ ತಿಳಿಸ್ತದೆ. ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ಪಡೆದ ಮತ್ತೊಬ್ಬರು ಡಾಕ್ಟರ್ ವಿಜಯಶ್ರೀ ಸಬರದ ಅವರು. ಕನ್ನಡ ಸಾಹಿತ್ಯದ ದಿಟ್ಟ ಬರಹಗಾರತಿಯಾಗಿ ಸಬರದ ಮೇಡಮ್ ಅವರು ಹೆಸರು ಮಾಡಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದವರು. ಅನುಪಮ ನಿರಂಜನರ ಕಾದಂಬರಿಗಳು ಒಂದು ಅಧ್ಯಯನ ಎಂಬ ಪ್ರಬಂಧಕ್ಕೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ಕನ್ನಡದ ಪ್ರಾಧ್ಯಾಪಕರಾಗಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಸದ್ಯ ಬಿಜಾಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಮಂಡ್ಯ ಸ್ನಾತಕೋತ್ತರ ಕೇಂದ್ರದ ವಿಶೇಷಾಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಿರಂತರವಾಗಿ ಸಾಹಿತ್ಯದ ಅಧ್ಯಾಪನ ಬರಹಗಳಲ್ಲಿ ತೊಡಗಿ ಸಾಕಷ್ಟು ಕೃತಿಗಳನ್ನು ರಚನೆ ಮಾಡಿದ್ದಾರೆ. 14 ವಿಮರ್ಶಾ ಕೃತಿಗಳು, 22 ಸಂಪಾದಿತ ಕೃತಿಗಳು ಇವರವಾಗಿವೆ, ಇತರ ಗಮನವನ್ನು ಸೆಳೆದಿದ್ದಾವೆ. ಕನ್ನಡ ಸಾಹಿತ್ಯಕ್ಕೆ ಡಾಕ್ಟರ್ ವಿಜಯಶ್ರೀ ಸಬರದ ಅವರ ಸೇವೆಯನ್ನು ಅಕಾಡೆಮಿ ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವಿಸಲು ಅಕಾಡೆಮಿ ಸಂತೋಷ ಪಡುತ್ತೆ. ನಂತರ ಡಾಕ್ಟರ್ ವಿ ಮುನಿವೆಂಕಟಪ್ಪ ಅವರು, ಇವರ ಹೆಸರು ನಾಡಿಗೆ ಚಿರಪರಿಚಿತ. ಬಂಡಾಯ ಮತ್ತು ದಲಿತ ಸಾಹಿತ್ಯ ಚಳವಳಿ ಮತ್ತು ಹೋರಾಟದ ಭೂಮಿಕೆಯಿಂದ ಮೇಲ್ಬಂದವರು ಡಾಕ್ಟರ್ ವಿ ಮುನಿವೆಂಕಟಪ್ಪ ಅವರು. ಕೃಷಿ ವಿಶ್ವವಿದ್ಯಾಲಯದಿಂದ PhDಯನ್ನು ಪಡೆದು ಹೆಸರು ಮಾಡಿದವರು. ಕನ್ನಡ ಸಾಹಿತ್ಯ ಮತ್ತು ದಲಿತ ಚಳವಳಿಯ ಪರಿಸರದಲ್ಲಿ ಬೆಳೆದ ಇವರು ಸಮಸಮಾಜದ ಕನಸನ್ನು ಕಂಡವರು. ಬುದ್ಧ ಚಿಂತನೆಯನ್ನು ತಮ್ಮ ಆಲೋಚನೆಯ ಭಿತ್ತಿಯನ್ನಾಗಿ ಮಾಡಿ ಈ ನೆಲೆಯಲ್ಲಿಯೇ ಸಾಕಷ್ಟು ಕೃತಿಗಳನ್ನು ಅವರು ರಚಿಸಿದ್ದಾರೆ ಮತ್ತು ಆ ಚಿಂತನೆಗಳನ್ನು ಬೆಳೆಸೋದಕ್ಕೆ ಪೂರಕವಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇನ್ನು ಡಾಕ್ಟರ್ ನಟರಾಜ್ ಉಳಿಯಾರವರು, ಅವರ ಅಂಕಣ ಬರಹಗಳ ಮೂಲಕ ನಾಡಿನ ಎಲ್ಲ ಜನವರ್ಗವೂ ಕೂಡ ಅವರ ಹೆಸರನ್ನು ಕೇಳಿ ಪರಿಚಯ ಆಗಿದೆ. ಕನ್ನಡದ ಪ್ರಸಿದ್ಧ ಲೇಖಕರಲ್ಲಿ ನಟರಾಜ್ ಉಳಿಯಾರವರು ಮುಖ್ಯರು. ಪ್ರಾಧ್ಯಾಪಕರಾಗಿ, ಚಿಂತಕರಾಗಿ, ಸಾಹಿತ್ಯದ ಓದುಗರ ಜೊತೆಗೆ ನಿರಂತರವಾಗಿ ಸಂವಾದ ನಡೆಸ್ತಾರೆ. ಸದ್ಯ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಈ ಹಿಂದೆ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದ ಸದಸ್ಯರಾಗಿ ಕೂಡ ಸಾಕಷ್ಟು ಗ್ರಂಥಗಳನ್ನು ಸಂಪಾದನೆ ಮಾಡಿ ಕನ್ನಡ ಸಂವೇದನೆಯನ್ನು ಬೆಳೆಸೋದಕ್ಕೆ ದುಡಿದಿದ್ದಾರೆ. ಇವರು ಕಥೆಗಾರರಾಗಿ ಮತ್ತೊಬ್ಬ ಸರ್ವಾಧಿಕಾರಿ ಬಸವಲಿಂಗಪ್ಪ ಮತ್ತು ಡೇವಿಡ್ ಸಾಹೇಬರು ಮಾಯಾ ಕಿನ್ನರಿ ಎನ್ನುವ ಕಥಾ ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ. ಆಫ್ರಿಕನ್ ಹಾಗೂ ಕನ್ನಡ ಸಾಹಿತ್ಯದಲ್ಲಿ ಆಧುನಿಕತೆ ಮತ್ತು ಪರಂಪರೆ ಎಂಬ ವಿಮರ್ಶಾ ಕೃತಿಯನ್ನು ಪ್ರಕಟ ಮಾಡಿದ್ದಾರೆ. ಇವುಗಳಲ್ಲದೆ ನಾಟಕ ಅನುವಾದ ಕುರಿತಂತೆ ಹಲವು ಸಂಪಾದಿತ ಕೃತಿಗಳನ್ನು ಕೂಡ ಪ್ರಕಟ ಮಾಡಿ ಕನ್ನಡದ ಸಾಹಿತ್ಯ ಶ್ರೀಮಂತಿಕೆಗೆ
ಕಾರಣರಾಗಿದ್ದಾರೆ. ಕನ್ನಡ ನಾಡಿನ ಮತ್ತೊಬ್ಬ ಪ್ರಸಿದ್ಧ ವಿಮರ್ಶಕರು ಡಾಕ್ಟರ್ ಕೆ ಕೇಶವ ಶರ್ಮಾ ಅವರು ಎಡಪಂಥೀಯ ಚಿಂತನೆಗೆ ಮಹಿಳಾ ಸಾಹಿತ್ಯ ವಿಮರ್ಶೆ ಮೀಮಾಂಸೆಗೆ ಗಟ್ಟಿಯಾದ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು ಕೇಶವ ಶರ್ಮಾ ಅವರು. 20 ವಿಮರ್ಶಾ ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ. ಇವರ ಬಹುತೇಕ ಕೃತಿಗಳು ಸಾಹಿತ್ಯ ವಿದ್ಯಾರ್ಥಿಗಳನ್ನು ಅಟ್ರ್ಯಾಕ್ಟ್ ಮಾಡಿರೋದು ನಮಗೆಲ್ಲರೂ ಕೂಡ ಗೊತ್ತಿದೆ. ಇವರ ಸೇವೆಗೆ ಈಗಾಗಲೇ ಸಾಹಿತ್ಯ ಅಕಾಡೆಮಿ ಕೃತಿ ಬಹುಮಾನ, ವಿ ಎಂ ಇನಾಮದಾರ್ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳು ಬಂದಿದ್ದಾವೆ. ಇವರ ಸೇವೆಗೆ ಸದ್ಯ ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸೋದಕ್ಕೆ ಅಕಾಡೆಮಿ ಸಂತೋಷ ಪಡುತ್ತೆ. ನಂತರ ಕರಿಗೌಡ ಬೀಚನಹಳ್ಳಿಯವರು, ಶ್ರೀಯುತರು ತಮ್ಮ ಕಥಾ ಸಂಕಲನಗಳಿಗೆ ಪ್ರಸಿದ್ಧರಾದವರು. ಇವರ ಕರಿಮಣ್ಣಿನ ಗೊಂಬೆಗಳು, ಸಂಧಾನ, ನೆನಪಲ್ಲ ವಾಸ್ತವ, ಕಡಲು ಮಂತು, ಹೊತ್ತಿನ ಕಣ್ಣಿನ ಮಿಂಚು, ಹೀಗೆ ಹಲವು ಕಥಾ ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ. ಹಾಗೆಯೇ ಕನ್ನಡದ ಹಿರಿಯ ಚೇತನಗಳನ್ನು ಕುರಿತು ಸಂಶೋಧನಾ ಗ್ರಂಥಗಳನ್ನು ಪ್ರಕಟಿಸುವ ಮೂಲಕ ವಿಮರ್ಶಕರಾಗಿ ಭಾಷಾಂತರ ತತ್ವ ಮೀಮಾಂಸೆಗಳನ್ನು ಕುರಿತ ತಮ್ಮ ಅಧ್ಯಯನ ಕೃತಿಗಳಿಂದ ಕೂಡ ಅವರು ಹೆಸರು ಮಾಡಿದ್ದಾರೆ. ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿಯವರು, ಕನ್ನಡದ ಮನಸ್ಸು, ಹೈದರಾಬಾದ್ ಕರ್ನಾಟಕದ ಹಿನ್ನೆಲೆಯಿಂದ ಬೆಳೆದು ಬಂದವರು, ಸದ್ಯ ಹೊರನಾಡಿನಲ್ಲಿದ್ದು ಹೊರನಾಡೊಂದರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ವಿ ಸಿ ಆಗಿ ದುಡಿತಿದ್ದಾರೆ. ಅವರ ಜನಪದ ಸಂಶೋಧನಾ ಗ್ರಂಥಗಳು, ಸಂಪಾದನೆ, ಕವನ ಸಂಕಲನಗಳು, ಅನುವಾದಗಳು ಮುಂತಾದವುಗಳಿಗೆ ಹೆಸರಾಗಿದ್ದಾರೆ. ಶ್ರೀಯುತರ ಸೇವೆಯನ್ನು ಪರಿಗಣಿಸಿ ಸಾಹಿತ್ಯ ಅಕಾಡೆಮಿ ಹೊಸದಾಗಿ ಕೊಡ ಮಾಡುತ್ತಿರುವ ಸಾಹಿತ್ಯಶ್ರೀ ಬಹುಮಾನವನ್ನು ನೀಡಿ ಅವರ ಸಾಹಿತ್ಯ ಸೇವೆಯನ್ನು ಸ್ಮರಿಸೋದಕ್ಕೆ, ಗೌರವಿಸೋದಕ್ಕೆ ಅಕಾಡೆಮಿ ಖುಷಿ ಪಡುತ್ತೆ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗ್ತಿದೆ. ಡಾಕ್ಟರ್ ಕಮಲ ಹೆಮ್ಮಿಗೆಯವರು, ಕನ್ನಡ ಸಾರಸ್ವತ ವಲಯಕ್ಕೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಕೊಡುಗೆಯಾಗಿ ಕಮಲ ಹೆಮ್ಮಿಗೆಯವರು ಇದ್ದಾರೆ. ಇವರು ಕವಯತ್ರಿಯಾಗಿ, ಕಥೆಗಾರ್ತಿಯಾಗಿ, ಅನುವಾದಕಿಯಾಗಿ ಜಾನಪದ ಕೃತಿಗಳನ್ನು ಸಂಗ್ರಹಿಸಿದವರಾಗಿ ಹೆಸರು ಮಾಡಿದ್ದಾರೆ. ಇವರ ಕವನ ಸಂಕಲನಗಳು ಪಲ್ಲವಿ, ವಿಷಕನ್ಯೆ, ನೀನೇ ನನ್ನ ಆಕಾಶ, ಕರುಳ ಸಂವಾದ, ಇವು ಕವನ ಸಂಕಲನಗಳು. ಬಿಸಿಲು ಮತ್ತು ಬೇವಿನ ಮರ, 11 ಕತೆಗಳು, ಮಾಘಮಾಸದ ದಿನ, ಇವು ಕಥಾ ಸಂಕಲನಗಳು. ಭಯದ ಮೂಲ ಕತ್ತಲಲ್ಲ ಎನ್ನುವ ಅನುವಾದ ಕೃತಿ, ಹೀಗೆ 10 ಹಲವು ಕೃತಿಗಳನ್ನು ಸ್ವಂತ ರಚನೆ ಮೂಲಕ, ಅನುವಾದದ ಮೂಲಕ, ಸಂಗ್ರಹದ ಮೂಲಕ, ಕಟ್ಟಿಕೊಡುವುದರ ಮೂಲಕ ಕನ್ನಡ ಸಂವೇದನೆಯನ್ನು ಬೆಳೆಸಲು ದುಡಿದಿದ್ದಾರೆ. ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ಪಡೆದ ಮತ್ತೊಬ್ಬ ಹಿರಿಯರು ಶ್ರೀ ಕಂಚಾಣಿ ಶರಣಪ್ಪ. ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಜನಿಸಿ ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ತಮ್ಮ ವಿಶೇಷ ಸಾಧನೆಯನ್ನು ಮಾಡಿದವರು. ಇವರು ಮಕ್ಕಳಿಗಾಗಿ ಅಜ್ಜನ ಹಾಡು, ಜಾಗೃತ ಭಾರತ, ಮಕ್ಕಳ ಮನೆ, ಹುಟ್ಟು ಹಬ್ಬ, ತಮ್ಮನ ಶಾಲೆ, ಹೀಗೆ ಹಲವು ಕವನ ಸಂಕಲನಗಳನ್ನು ಮಕ್ಕಳಿಗಾಗಿ ರಚಿಸಿದ್ದಾರೆ. ನಾವು ಸಾಮಾನ್ಯವಾಗಿ ಮಕ್ಕಳನ್ನು ಸಾಹಿತ್ಯದಲ್ಲಿ ಸ್ವಲ್ಪ ಕೊನೆಗೆ ಗಮನಿಸ್ತೀವಿ, ಆದರೆ ಶ್ರೀ ಕಂಚಾಣಿ ಶರಣಪ್ಪ ಅವರು ಮಕ್ಕಳಿಗಾಗಿಯೇ ತಮ್ಮ ಸೃಜನಶೀಲ ಸೇವೆಯನ್ನು ಮಾಡೋದ್ರ ಮೂಲಕ ಮಕ್ಕಳ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರೆ, ಕನ್ನಡದ ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ವಿಶೇಷ ಸೇವೆಯನ್ನು ಮಾಡಿದ ಶ್ರೀ ಕಂಚಾಣಿ ಶರಣಪ್ಪ ಅವರಿಗೆ ಸಾಹಿತ್ಯಶ್ರೀ ಬಹುಮಾನವನ್ನು ಕೊಟ್ಟು ಗೌರವಿಸಲು ಸಂತೋಷ ಎನಿಸುತ್ತದೆ. ಪುಸ್ತಕ ಬಹುಮಾನಕ್ಕೆ ಪಾತ್ರರಾದವರ ಪರಿಚಯವನ್ನು ಈಗ ಮಾಡಿಕೊಳ್ತಾ ಇದ್ದಾರೆ. ಶ್ರೀ ಸಿದ್ಧಲಿಂಗಪ್ಪ ಬೀಳಿಗೆಯವರು, ಅನಂತರ ಡಾಕ್ಟರ್ ಭೈರಮಂಗಲ ರಾಮೇಗೌಡರು ಈ ಕೆಲಸವನ್ನು ನಿರ್ವಹಿಸ್ತಾರೆ. ಬೀಳಿಗೆರೆ
ಕಾವ್ಯ ಸಹಜ ಕೃಷಿ ಕಾವ್ಯ ಸಹಜ ಕೃಷಿ ಮಳೆ ನೀರಿನ ಕೊಯ್ಲು ಮಕ್ಕಳ ಸಾಹಿತ್ಯ ಮತ್ತು ತತ್ವ ಕೃಷಿ ಪದಗಳ ಗಾಯನದಲ್ಲಿ ತೊಡಗಿರುವ ಕೃಷ್ಣಮೂರ್ತಿ ಬೆಳಗೆರೆ ಅವರು ಬಹುಮುಖ ಪ್ರತಿಭೆ ಹುಳಿಯಾರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಸಾವಿರಕಣ್ಣಿನ ನವಿಲು ಕಿಂಚಿತ್ತು ಪ್ರೀತಿಯ ಬದುಕು ದಾಸಯ್ಯ ಇದು ಕನಸೇನಯ್ಯ ದರೆಯ ಮೇಲೆ ಉರಿಪಾದ ಕಾವ್ಯ ಕೃತಿಗಳು ಆರ್ಯಭಟ ಸಾಹಿತ್ಯ ಪ್ರಶಸ್ತಿ ಜಿಎಸ್ಎಸ್ ಕಾವ್ಯ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾಹಿತ್ಯ ಪ್ರಶಸ್ತಿ ಬಾಲ ವಿಕಾಸ ಅಕಾಡೆಮಿ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಶ್ರೀ ಕೃಷ್ಣಮೂರ್ತಿ ಬಿಳಿಗೆರೆ ಅವರ ಗಾಯಗೊಂಡಿದೆ ಗರಿಕೆ ಗಾನ ಕೃತಿಗೆ ಕಾವ್ಯ ಪ್ರಕಾರದಲ್ಲಿ 2016ನೇ ಸಾಲಿನ ಅತ್ಯುತ್ತಮ ಕೃತಿ ಎಂದು ಪರಿಗಣಿಸಿ ಪುಸ್ತಕ ಬಹುಮಾನ ನೀಡಿ ಪುರಸ್ಕರಿಸುತ್ತಿದೆ ಎರಡನೇದಾಗಿ ಕಸಬರಿಗೆ ಬಸವರಾಜ ರುತ್ಸಾಕ್ಷಿ ಅವರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಶಿರವಾರದ ಬಸವರಾಜ ರುತ್ಸಾಕ್ಷಿ 1984ರ ಜೂನ್ 10ರಂದು ಜನನ ಅಧ್ಯಾಪನವೇ ವೃತ್ತಿ ಬರಹವೇ ಪ್ರವೃತ್ತಿ ಕಸಬಾರಿಗೆ ಪಾದ ಮೊದಲ ಪ್ರಯತ್ನದಲ್ಲೇ ಭರವಸೆ ಮೂಡಿಸಿರುವ ಉದಯೋನ್ಮುಖ ಪ್ರತಿಭೆ ಕಸಬಾರಿಗೆ ಪಾದ ಕೃತಿಗೆ ತುಮಕೂರಿನ ವಿಜಿ ಪ್ರತಿಷ್ಠಾನದ 2018ರ ಉದಯೋನ್ಮುಖ ಸಾಹಿತ್ಯ ಪುರಸ್ಕಾರದ ಗೌರವ ಈ ಕೃತಿಯ ಆಯ್ದ ಕವಿತೆಗಳು ತಮಿಳು ಇಂಗ್ಲಿಷ್ ಮತ್ತು ಇತರ ಭಾಷೆಗಳಿಗೆ ಅನುವಾದಗೊಂಡಿವೆ ಯುವ ಕವಿಗಳ ಪ್ರಥಮ ಸಂಕಲನ ಪ್ರಕಾರದಲ್ಲಿ ಬಸವರಾಜ ರುತ್ಸಾಕ್ಷಿಯವರ ಕಸಬಾರಿಗೆ ಪಾದ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು 2016ನೇ ಸಾಲಿನ ಅತ್ಯುತ್ತಮ ಕೃತಿ ಎಂದು ಪರಿಗಣಿಸಿ ಪುಸ್ತಕ ಬಹುಮಾನ ನೀಡಿ ಗೌರವಿಸುತ್ತಿದೆ ರೇಖಾ ಕಾಕಂಡಿಕ್ಕಿಯವರ ಪರಿಚಯ ಕನ್ನಡದ ಅತ್ಯುತ್ತಮ ಕಾದಂಬರಿಕಾರ್ತಿಯರಲ್ಲಿ ರೇಖಾ ಕಾಕಂಡಿಕ್ಕಿ ಪ್ರಮುಖರು ಬಾಗಲಕೋಟೆಯಲ್ಲಿ 1951ರಲ್ಲಿ ಜನನ ಕನ್ನಡ ಸ್ನಾತಕೋತ್ತರ ಪದವೀಧರರು ಬಾಲ್ಯದಿಂದಲೂ ಸಾಹಿತ್ಯಾಸಕ್ತಿ ಬರವಣಿಗೆ ಕಾದಂಬರಿ ಕತೆ ಗ್ರಂಥ ಸಂಪಾದನೆಯಲ್ಲಿ ಭರಪೂರ ಕೃಷಿ 42 ಕೃತಿಗಳ ಪೈಕಿ ಕಾದಂಬರಿಗಳ ಪಾಲೆ 35 ಬಯಲುಭೂಮಿ ಸದು ಎಂಬ ಬ್ರಹ್ಮಾಂಡ ಹೊಸ ಹೆಜ್ಜೆ ಬಯಲು ಆಲಯ ಕಪ್ಪು ತೆರೆ ಕೋಟೆ ತ್ರಸ್ತ ಪೃಥೆ ಪ್ರಮುಖ ಕಾದಂಬರಿಗಳು ಚಲನಚಿತ್ರ ಕಿರುತೆರೆಯ ಧಾರಾವಾಹಿಗಳಿಗೆ ಕಾದಂಬರಿಗಳು ವಸ್ತುವಾದ ಭಾಷಾಂತರಗೊಂಡ ಹೆಗ್ಗಳಿಕೆ ಬೆಂಗಳೂರು ನಗರ ಕೇಂದ್ರ ಹಾಗೂ ರಾಜ್ಯ ಕೇಂದ್ರ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯೆಯಾಗಿಯೂ ಸೇವೆ ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ಅನುಪಮ ಸೇವೆ ಸಲ್ಲಿಸಿರುವ ರೇಖಾ ಕಾಕಂಡಕಿಯವರ ವೈವಸ್ವತ ಕೃತಿಯು ಕಾದಂಬರಿ ಪ್ರಕಾರದಲ್ಲಿ ಅತ್ಯುತ್ತಮ ಕೃತಿಯಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 2016ನೇ ಸಾಲಿನ ಅತ್ಯುತ್ತಮ ಪುಸ್ತಕ ಬಹುಮಾನಕ್ಕೆ ಪಾತ್ರವಾಗಿದೆ ಜಯಪ್ರಕಾಶ್ ಮಾವಿನಕುಳಿ ಕನ್ನಡದ ಕಥಾಪರಂಪರೆಯನ್ನು ಬೆಳಗಿದ ಪ್ರತಿಭೆ ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿ ವೃತ್ತಿಯಲ್ಲಿ ರಾಜ್ಯಶಾಸ್ತ್ರ ಅಧ್ಯಾಪಕ ಪ್ರವೃತ್ತಿಯಲ್ಲಿ ಸೃಜನಶೀಲ ಬರಹಗಾರ ಕತೆ ನಾಟಕ ಕಾವ್ಯ ಮತ್ತು ಸಂಶೋಧನೆ ಆಸಕ್ತಿಯ ಕ್ಷೇತ್ರಗಳು ಪಾಲಿಟಿಕ್ಸ್ ಆ್ಯಂಡ್ ಕಲ್ಚರ್ ಪ್ರಬಂಧಕ್ಕೆ ಡಾಕ್ಟರೇಟ್ ಗೋರೂರು ಪ್ರಶಸ್ತಿ ಕಡೆಂಗೋಡ್ಲು ಕಾವ್ಯ ಪ್ರಶಸ್ತಿ ರಂಗಸೇವೆಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ವಿಶ್ವೇಶ್ವರಯ್ಯ ಸಾಹಿತ್ಯ ಪ್ರಶಸ್ತಿಗಳಿಗೆ ಪಾತ್ರರಾದವರು ಕನ್ನಡದ ಪ್ರಸಿದ್ಧ ಕತೆಗಾರರಾದ ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿ ಅವರ ಬ್ರಹ್ಮರಾಕ್ಷಸ ಕೃತಿಯನ್ನು ಸಣ್ಣ ಕತೆ ಪ್ರಕಾರದಲ್ಲಿ ಅತ್ಯುತ್ತಮ ಕೃತಿಯಾಗಿ ಪರಿಗಣಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ 2016ನೇ ಸಾಲಿನ ಅತ್ಯುತ್ತಮ ಪುಸ್ತಕ ಬಹುಮಾನವನ್ನು ನೀಡಿ ಪುರಸ್ಕರಿಸುತ್ತದೆ ಸುಧೀರ್ ಅತ್ತಾವರ್ ರಂಗಭೂಮಿ ಕಿರುತೆರೆ ಚಲನಚಿತ್ರ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಸಾಧ್ಯತೆಗಳ ಹುಡುಕಾಟದಲ್ಲಿ ತೊಡಗಿರುವ ಸುಧೀರ್ ಅತ್ತಾವರ್ ಭರವಸೆಯ ಪ್ರತಿಭೆ ಹುಟ್ಟಿದ್ದು ಅತ್ತಾವರ್ ಓದಿದ್ದು ಇಂಜಿನಿಯರಿಂಗ್ ನಟನೆ ನಿರ್ದೇಶನ ರಂಗಸಜ್ಜಿಕೆ ಕಿರುತೆರೆ ಸಿನಿಮಾ ನಿರ್ಮಾಣ ನಿರ್ದೇಶನ ಕಾರ್ಯಕ್ಷೇತ್ರಗಳು ಎಂಎಸ್ ಸತ್ಯು ಜೊತೆ ಸಿನಿಮಾ ರಂಗಕೃಷಿ ಪ್ಯಾರಿ ಚೊಚ್ಚಲ ನಿರ್ದೇಶನದ ಚಿತ್ರ ಬಹುರಂಗಗಳಲ್ಲಿ ತೊಡಗಿರುವ ಸೃಜನಶೀಲ ಪ್ರತಿಭೆ ಸುಧೀರ್ ಅತ್ತಾವರ್ ಅವರ ಬಕಾವಲಿಯ ಹೂ ನಾಟಕವನ್ನು 2016ನೇ ಸಾಲಿನ ಅತ್ಯುತ್ತಮ ಕೃತಿ ಎಂದು ಪರಿಗಣಿಸಿ ಪುಸ್ತಕ ಬಹುಮಾನ ನೀಡಲು ಸಾಹಿತ್ಯ ಅಕಾಡೆಮಿ ಹರ್ಷಿಸುತ್ತದೆ ಭಾರತಿ ಬಿವಿ ಅವರ ಬಹುಮಾನ ವಾಚಿಕೆ ಅಕ್ಷರಲೋಕದ ಹೊಸ ಪ್ರತಿಭೆ
ಭಾರತಿ ಬಿವಿ ಹುಟ್ಟಿದ್ದು ಕೊಳ್ಳೇಗಾಲದಲ್ಲಿ. ಪ್ರಾಥಮಿಕ ಶಿಕ್ಷಣ ಸರಗೂರು, ಕಬಿನಿ KRSನಲ್ಲಿ ಪ್ರಾಥಮಿಕ ಶಿಕ್ಷಣ, ಬೆಂಗಳೂರಿನಲ್ಲಿ ಪ್ರೌಢಶಾಲಾ ಶಿಕ್ಷಣ, ಬಿಕಾಂ ಪದವೀಧರೆ, ಬರವಣಿಗೆ ಬಾಲ್ಯದಲ್ಲೇ ವ್ಯಕ್ತಿತ್ವದ ಭಾಗ, ಅಭಿವ್ಯಕ್ತಿಯ ಮಾಧ್ಯಮ. ಖಾಸಗಿ ಸಂಸ್ಥೆಯಲ್ಲಿ 13 ವರ್ಷ ದುಡಿದ ಬಳಿಕ ಇದೀಗ ಬರವಣಿಗೆಯಲ್ಲೇ ತಲ್ಲೀನ. ಪ್ರವಾಸ ಪ್ರಿಯೆ, ಪ್ರವಾಸ ಕಥನ ಮತ್ತು ಲಲಿತ ಪ್ರಬಂಧ ಬರೆಯುವುದೆಂದರೆ ಪಂಚಪ್ರಾಣ. ಆತ್ಮಕಥೆಯ ಸ್ವರೂಪದ ಸಾಸಿವೆ ತಂದವಳು ಚೊಚ್ಚಲ ಕೃತಿ. ಮೊದಲ ಯತ್ನದಲ್ಲೇ ಶಿವಮೊಗ್ಗ ಕರ್ನಾಟಕ ಸಂಘದ MK ಇಂದಿರಾ ಪ್ರಶಸ್ತಿಗೆ ಭಾಜನ. ಬರಹಕ್ಕೆ ಸಿಕ್ಕ ಭರಪೂರ ಉತ್ತೇಜನ. ಎರಡನೇ ಕೃತಿ ಮಿಸಲ್ ಭಾಜಿ, ಲಲಿತ ಪ್ರಬಂಧಗಳ ಸಂಕಲನ, ಬದುಕಿನ ಅನುಭವಗಳ ಸಾಕ್ಷಾತ್ ದರ್ಶನ, ತುಂಬು ಜೀವನ ಪ್ರೀತಿ, ಅಲೆಮಾರಿ ಬದುಕಿನ ಪ್ರತಿ ಕ್ಷಣವನ್ನು ಅಕ್ಷರವಾಗಿಸುವುದರಲ್ಲಿ ಸಂತೃಪ್ತಿ, ಬದುಕಿನ ಅನನ್ಯ ಕ್ಷಣಗಳನ್ನು ಅಕ್ಷರಕ್ಕಿಳಿಸುವ ಕಾರ್ಯದಲ್ಲಿ ತೊಡಗಿರುವ ಲೇಖಕಿ ಭಾರತಿ ಬಿವಿ ಅವರ ಮಿಸಲ್ ಬಾಜಿ ಕೃತಿಗೆ ಲಲಿತ ಪ್ರಬಂಧ ಪ್ರಕಾರದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 2016ನೇ ಸಾಲಿನ ಅತ್ಯುತ್ತಮ ಪುಸ್ತಕ ಬಹುಮಾನ ಸಂದಿದೆ. Thank you.